ಖ್ಯಾತ ನಿರ್ದೇಶಕ ಎಸ್ ಕೆ ನಾಗೇಂದ್ರ ಅರಸ್ ಅವರ ನಿರ್ದೇಶನದ ಅದನ್ನೇನು ಕೇಳ್ತಿ ಕನ್ನಡ ಸಿನಿಮಾ ಈಗಾಗಲೇ ವಿ ಫೋರ್ ಸ್ಟ್ರೀಮ್ನಲ್ಲಿ ಭರ್ಜರಿಯಾಗಿ ಸ್ಟ್ರೀಮಿಂಗ್ ಆಗಿ ಯಶಸ್ಸು ಕಾಣ್ತಾ ಇದೆ. ಡಿಫರೆಂಟ್ ಟೈಟಲ್ ಅನ್ನು ಹೊಂದಿರುವಂತಹ ಈ ಸಿನಿಮಾ ಉತ್ತಮವಾಗಿದ್ದು ದೇಶಾದ್ಯಂತ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಚಿತ್ರವನ್ನ ಸಿನಿ ರಸಿಕರು ಮೆಚ್ಚಿಕೊಂಡಿದ್ದಾರೆ. ಇದೀಗ ಸಿನಿಮಾಗೆ ಸಿನಿ ಪ್ರಿಯರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಅದನ್ನೇನು ಕೇಳ್ತೆ, ಖ್ಯಾತ ನಿರ್ದೇಶಕ ಎಸ್ ಕೆ ನಾಗೇಂದ್ರ ಅರಸ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ವಿಭಿನ್ನ ಪ್ರಯೋಗಾತ್ಮಕ ಸಿನಿಮಾ ಕ್ಯಾರನ್ ಸುನಿತಾ ಕೊರೆಯ ಹ್ಯಾರಿ ಅವರ ನಿರ್ಮಾಣದಲ್ಲಿ ನಿರ್ಮಾಣಗೊಂಡು ಒಂದು ಡಿಫ್ರೆಂಟ್ ಟೈಟಲ್ ಇರುವ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ನಗಿಸೋ ಸಖತ್ ಕಾಮಿಡಿ ಇದೆ. ಇಂತಹ ಅದ್ಭುತ ಸಿನಿಮಾ ಇದೀಗ ವಿ ಫೋರ್ ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದ್ದು ಚಿತ್ರ ರಸಿಕರ ಮನಗೆದ್ದಿದೆ. ನಾನು ಕಾಲೇಜ್ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಈಗ್ಲೂ ಮಾಡಪ್ಪ, ಯಾರು ಬೇಡ ಅಂದ್ರು? ಓದೇ ತಲೆಗತ್ಲಿಲ್ಲಪ್ಪ. ಏನ್ ಅದ್ಬಿಟ್ಟಿದ್ರೆ ದೊಡ್ಡ ಡಾಕ್ಟರ್ ಆಗ್ಬಿಟ್ಟಿದ್ದೇನಪ್ಪ? ಡಾಕ್ಟರ್ ಅಲ್ಲದೆ ಇದ್ದಿದ್ರು ಕಾಂಪೌಂಡರ್ ಆದ್ರೂ ಆಗ್ತಿದ್ನಪ್ಪ. ನಿನ್ನ ಮಗಕ್ಕೆ ಕಸ ಕಕ್ಕ ತೊಳೆಯ ಕೆಲಸನೂ ಸಿಗ್ತಿರ್ಲಿಲ್ಲ ಕಣಪ್ಪ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಕಾಮನ್. ಏ ಮುಜಪ್ಪ ಸಾಕು, ನಾನು ನೋಡಿಲ್ವಾ. ಈಗಾಗಲೇ ವಿಶ್ವದಾದ್ಯಂತ ಸಿನಿ ರಸಿಕರು ಅದನ್ನೇನು ಕೇಳ್ತಿ ಕನ್ನಡ ಸಿನಿಮಾ ವೀಕ್ಷಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಗುಲ್ಬರ್ಗಾದಲ್ಲೂ ಸಿನಿ ಪ್ರೇಕ್ಷಕರು ಎಸ್ ಕೆ ನಾಗೇಂದ್ರ ಅರಸ್ ಅವರ ಚಿತ್ರವನ್ನ ಹಾಡಿ ಹೊಗಳಿದ್ದು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಎಂದು ಹಾರೈಸಿದ್ದಾರೆ. ಕಾಮಿಡಿ ಕ್ರೀಡಾ ಖಿಲಾಡಿಯ ಪ್ರವೀಣ್ ದಸ್ತಿ ಅವರು ಮೂಡಿ ಬಂದಂತಹ ಒಂದು ಚಿತ್ರ ಅದನ್ನೇನು ಕೇಳ್ತಿ ಅನ್ನೋ ಚಿತ್ರವು ದೇಶಾದ್ಯಂತ ಜನಪ್ರಿಯವಾಗಿ ಪ್ರಸಿದ್ಧವಾಗಿದೆ ಮತ್ತು ಅದರ ನಿರ್ದೇಶಕರಾದಂತಹ ನಾಗೇಂದ್ರ ಅರಸ್ ಅವರು ಮತ್ತೆ ಪ್ರೊಡ್ಯೂಸರ್ ಆದಂತಹ ಹ್ಯಾರಿ ಅವರು ಮತ್ತೆ ನಿರಂಜನ್ ಅವರು ಮತ್ತೆ ಎಂ ಬಿ ಅಲಿಕಟ್ ಕ್ಯಾಮ್ರಾಮನ್ ಅವರು ಮತ್ತೆ ಪ್ರವೀಣ್ ದಸ್ತಿಗೆ ಅವರು ಮತ್ತು ಅನಿಲ್ ಯಾದವ್ ಅವರು ಸೂಪರ್ ಆಗಿ ಚಲನಚಿತ್ರವನ್ನು ಮೂಡಿ ಬಂದಿದೆ. ಹಾಗಾಗಿ ನಮ್ಮ ಕಡೆಯಿಂದ ಗುಲ್ಬರ್ಗಾ ಡಿಸ್ಟಿಕ್ ವತಿಯಿಂದ ಪ್ರವೀಣ್ ಅವರಿಗೆ ಸೂಪರ್ ಪ್ರವೀಣ್ ಅವರ ಇನ್ನು ಗೋಕಾಕ್ನಲ್ಲೂ ಅದನ್ನೇನು ಕೇಳ್ತಿ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ವಿ ಫೋರ್ ಸ್ಟ್ರೀಮ್ನಲ್ಲಿ ವೀಕ್ಷಿಸಿದ ಗೋಕಾಕ್ನ ಪ್ರೇಕ್ಷಕರು ಇದೊಂದು ಅತ್ಯದ್ಭುತ ಕಾಮಿಡಿ ಚಿತ್ರವಾಗಿದೆ, ಎಲ್ಲರೂ ಸಿನಿಮಾವನ್ನು ನೋಡಿ ಎಂದು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಕಾಮಿಡಿ ಕಿಲಾಡಿ ಒಳಗೆ ಯಾಕೆ ಮಾಡಿದ್ರು ಅಂತವ್ರು ಅವರೇ ಈಗ ಅರ್ಸು ಸರ್ ಒಂದಿನ ಡೈರೆಕ್ಷನ್ ತೊಗೊಂಡ 15 ಕೆಜಿ ಫಿಲ್ಮ್ದಾಗ ಯಾಕೆ ಮಾಡಿದ್ರು ತುಂಬ ಸಖತ್ ಕಾಮಿಡಿ ತುಂಬ ಕೂತಿ ಚಿಲ್ಲಿ ಆಗೈತಿ ರೀ ಅದರ ಫಿಲ್ಮ. ಅದನ್ನು ನಮ್ಮ ಗೋಕಾಕ್ ಜನತೆಗೆ ಕೇಳ್ಕೋದೇನಪ್ಪ ಅಂದ್ರೆ ಗೋಕಾಕ್ ಜನತೆಯ ಪರವಾಗಿ ಕರ್ನಾಟಕದ ಜನತೆಗೆ ಕೇಳ್ಕೋದೇನಪ್ಪ ಅಂತಂದ್ರೆ ವಿ ಫೋರ್ ಸ್ಟ್ರೀಮ್ ಆ್ಯಪ್ ಒಳಗ ಮೂಲಕ ಅದನ್ನ ಕುಂತು ನೋಡ್ರಿ, ಎಂಜಾಯ್ ಪೂರ್ತಿ ಮಸ್ತ್ ಐತಿ ನಾವಂತೂ ನೋಡಿದೀವ. ಇನ್ನಂತ ನೀವು ನೋಡುವಂತ ಬಾಕಿ ಹೋಗ್ಬೇಕು ಅಷ್ಟ, ಮತ್ತೆ ಅದನ್ನು ಕೇಳ್ತಿ ಅಂತ ನೀವು ನೋಡ್ಬೇಕಷ್ಟ. 4.5 ದಿನದ ಚಿತ್ರೀಕರಣದಲ್ಲಿ 16 ಶಾರ್ಟ್ಸ್ನಲ್ಲಿ ತಯಾರಾದ ಅದನ್ನೇನು ಕೇಳ್ತಿ ಕನ್ನಡ ಸಿನಿಮಾದಲ್ಲಿ ನಿರಂಜನ್ ದೇಶಪಾಂಡೆ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಕುಮಾರ್ ಮತ್ತು ಅನಿಲ್ ಯಾದವ್ ನಟಿಸಿದ್ದಾರೆ. ನಿರ್ಮಾಪಕ ಹ್ಯಾರಿ ಅವರು ಕೂಡ ಚಿತ್ರದಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಉಳಿದಂತೆ ಅಭಿಷೇಕ್, ಅಶೋಕ್, ಶೋಭಾ, ವಿಜಯ್, ಪ್ರತೀಕ್ಷಾ, ಮೋಹನ್ ಸೇರಿದಂತೆ ಅನೇಕ ಕಲಾವಿದರು ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಚಿತ್ರವಾಗಿದೆ. ರಿವರ್ಸ್ ರಿವರ್ಸ್ ಹೆಂಗ್ ಹೇಳಲ್ಲ ಸರ್ ಹೇಳ ಸರ್ ಬಟನ್ ಮೇಲೆ ಒತ್ತಿ ಅಲ್ಲಿ ರಿವರ್ಸಿಗೆ ಬರುತ್ತೆ ನೋಡಿ. ಹೌದೇ ಯಾವ್ದೋ ಬಟನ್ ಒತ್ಬೇಕಂತ ಒತ್ತೋ ಯಾವ್ದೊತ್ತದೆ ಎಲ್ಲ ಒಂದೇ ತರ ಕಲರ್ ಕಲರ್ ಕಾಣ್ತದೆ ಯಾವ್ದೋ ಒತ್ತೋ ಇಲ್ಲಿ ಆ ಮೇಡ ಆ ಮೇಡ ಎನ್ ಆರ್ ಡಿ ಆರ್ 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 ಏ ಹಿಂದಕ್ಕೆ ಹೋಗ್ತಾರೆ ಹಿಂದಕ್ಕೆ ರಿವರ್ಸ್ ಹೋಗ್ತಾರೆ ರಿವರ್ಸ್ ಹಾಗೆ ಹಿಂದಕ್ಕೆ ಹೋಗ್ಬಿಟ್ಟು ಪೊಲೀಸರಿದ್ದಾರೆ. ಏ ನನ್ನ ಮಗನೇ ಇವ ಮುಂದಕ್ಕೆ ಹೋಗೋದು ಹೆಂಗೋ ಹಂಗೆ ಎತ್ತು ಅದನ್ನೇ ಎತ್ತು ಕೆಳಗಡೆ ಮಾಡಿದ ಮೇಲ್ ಮಾಡು ಆರ್ ಎನ್ ಡಿ ಆರ್ ಎನ್ ಡಿ ಒಟ್ಟಿನಲ್ಲಿ ಅದನ್ನೇನು ಕೇಳ್ತಿ ಕನ್ನಡ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದ್ದು ವಿ ಫೋರ್ ಸ್ಟ್ರೀಮ್ನಲ್ಲಿ ನೋಡಿದ ಸಿನಿ ಪ್ರೇಕ್ಷಕರು ಚಿತ್ರವನ್ನ ಹಾಡಿ ಹೊಗಳಿದ್ದು ಚಿತ್ರಕ್ಕೆ ಮತ್ತು ಚಿತ್ರತಂಡದ ಯಶಸ್ಸಿಗಾಗಿ ಹಾರೈಸಿದ್ದಾರೆ. ಇವಾಗ ನೆಕ್ಸ್ಟ್ ಪ್ಲಾನ್ ಏನು? ಪ್ಲೇನ್ ದೋಸೆ ತಿನ್ಬೇಕು, ಹೊಟ್ಟೆ ತುಂಬಾ ಸಿತ್ತಿದೆ. ನಿನಗೆ ತಲೆಯಲ್ಲಿ ಬುದ್ಧಿ ಇದೆಯಲ್ಲ, ಅದೇ ಇದೆಯಾ ಏನಿದ್ಯಾ? ನಾನು ಸೀರಿಯಸ್ ಆಗಿದ್ದೆ. ಬ್ಯೂರೋ ರಿಪೋರ್ಟ್ V4 News & 4 7 ಮಂಗಳೂರು.